ಅನೇಕ ವರ್ಷಗಳ ಹಿಂದೆ ಹಳ್ಳಿಯೊಂದರಲ್ಲಿ ದೈವಭಕ್ತನಾದ ರೈತನೊಬ್ಬ ಇದ್ದ. ಮಾತು ಮಾತಿಗೂ ಅವನು ಎಲ್ಲ ದೈವೇಚ್ಛೆ ಎನ್ನುತ್ತಿದ್ದ. ಒಂದು ದಿನ ಅವನು ಕಾಡಿನಲ್ಲಿ ಸೌದೆ ಕಡಿಯುತ್ತಿದ್ದಾಗ ಬಂಗಾರದ ನಾಣ್ಯಗಳಿದ್ದ ದೊಡ್ಡ ಕೊಡವನ್ನು ಕಂಡ. ಅದನ್ನು ಮುಟ್ಟಲಿಲ್ಲ, ಕೈಗೆತ್ತಿಕೊಳ್ಳಲಿಲ್ಲ. ಕ್ಷಣಕಾಲ ಯೋಚಿಸಿದ. ಈ ನಿಧಿ ನನ್ನ ಕೈ ಸೇರಬೇಕೆಂದು ದೈವೇಚ್ಛೆ ಇದ್ದರೆ ನಾನು ನನ್ನ ಗುಡಿಸಲಿನಲ್ಲಿ ಮರುಕಲು ಮಂಚದ ಮೇಲೆ ಮಲಗಿರುವಾಗ ಅಲ್ಲಿಗೆ ಬಂದು ಸೇರುತ್ತದೆ. ಇತರ ಹಳ್ಳಿಯವರಿಗೆ ಈ ಸುದ್ದಿ ತಿಳಿದಾಗ ನಿಧಿಯನ್ನು ತಾವೇ ಪಡೆಯಲು ಒಬ್ಬೊಬ್ಬರಾಗಿ ಒಬ್ಬರಿಗೆ ತಿಳಿಯದಂತೆ ಇನ್ನೊಬ್ಬರು ಕಾಡಿಗೆ ಹೋದರು. ದೈವಭಕ್ತ ಹೇಳಿದ ಸ್ಥಳಕ್ಕೆ ಬಂದಾಗ ಅವರ ಕಣ್ಣುಗಳಿಗೆ ಕಂಡಿದ್ದು ಚೇಳುಗಳಿಂದ ತುಂಬಿದ್ದ ಕೊಡ ಮಾತ್ರ. ರೈತ ತಮ್ಮನ್ನು ಲೇವಡಿ ಮಾಡುವುದಕ್ಕಾಗಿ ಹೂಡಿದ ತಂತ್ರ ಇದು ಎಂದುಕೊಳ್ಳುತ್ತಾ ಹಿಂದಿರುಗಿದರು. ಕೆಲವರು ದೈವಭಕ್ತನಿಗೆ ಪಾಠ ಕಲಿಸಲು ನಿಶ್ಚಯಿಸಿದರು. ರೈತ ನಿದ್ರೆ ಮಾಡುತ್ತಿದ್ದಾಗ ಮೇಲ್ಛಾವಣಿಯ ಸ್ವಲ್ಪ ಭಾಗವನ್ನು ಕಿತ್ತರು. ಕಾಡಿನಿಂದ ತಂದಿದ್ದ ಚೇಳು ತುಂಬಿದ ಕೊಡವನ್ನು ಮಂಚದ ಮೇಲೆ ಬೀಳುವಂತೆ ತಲೆ ಕೆಳಗಾಗಿಸಿದರು. ಚಪ್ಪಾಳೆ ಹಾಕಿ ಕೇಕೆ ಹಾಕುತ್ತಾ ನಕ್ಕರು. ರೈತ ಕಕ್ಕಾಬಿಕ್ಕಿಯಾಗಿ ಕತ್ತಲಿನಲ್ಲಿ ನಿದ್ರೆಯಿಂದ ಎದ್ದು ಚಿಮಣಿ ದೀಪವನ್ನು ದೊಡ್ಡದು ಮಾಡಿದ. ತಾನು ಮಲಗಿದ್ದ ಸ್ಥಳದ ಸುತ್ತಲೂ ಬಂಗಾರದ ನಾಣ್ಯಗಳು ಹೊಳೆಯುತ್ತಿದ್ದವು. ತಲೆಯೆತ್ತಿ ನೋಡಿದಾಗ ಕಾಡಿನಲ್ಲಿ ಕಂಡಿದ್ದ ಕೊಡ ತೂಗಾಡುತ್ತಿತ್ತು. ರೈತ ಹಿರಿಹಿರಿ ಹಿಗ್ಗಲಿಲ್ಲ. ನಿಧಾನವಾಗಿ ಎಲ್ಲ ದೈವೇಚ್ಛೆ ಎಂದು ಕೈಮುಗಿದ. ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗೋಣ, ಫಲಾಫಲಗಳನ್ನೆಲ್ಲ ಆ ದೇವರಿಗೆ ಬಿಟ್ಬಿಡೋಣ. ನಮ್ಮ ಪಾಲಿಗೆ ಬಂದದ್ದು ಒಳ್ಳೆಯದೋ ಕೆಟ್ಟದ್ದು ಎಲ್ಲವನ್ನೂ ಖುಷಿಯಾಗಿ ಸ್ವೀಕರಿಸೋಣ. ಯಾಕಂದರೆ ಎಲ್ಲವೂ ದೈವೇಚ್ಛೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.